ದೇಹ ನೀವು ತಿನ್ನೋ ಆಹಾರದ ಒಂದು ಸಂಯುಕ್ತ ರೂಪವಾದ್ದರಿಂದ ಪ್ರಯಾಣಿಸುವಾಗ ಮತ್ತು ಅದಕ್ಕೂ ಮೊದಲು ಏನನ್ನ ತಿಂತೀರಿ ಅನ್ನುವ ಬಗ್ಗೆ ಪ್ರಜ್ಞಾಪೂರ್ವಕರಾದರೆ ಪ್ರಯಾಣದಿಂದ ಅನುಭವಿಸುವ ಒತ್ತಡದ ಮಟ್ಟವನ್ನು ನಿರ್ಧರಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ದೇಹ ವೇಗದ ಪ್ರಯಾಣಗಳಿಗೆ ಒಳಗಾದಾಗ ಕಾಲವಲಯವನ್ನು ಮೀರುವ ಸಂದರ್ಭಗಳಲ್ಲಿ ನೀವು ನೀರಿನ ಅಂಶ ಹೆಚ್ಚಿರುವಂತಹ ಆಹಾರಗಳಾದ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಉತ್ತಮ. ಎಲ್ಲಕ್ಕಿಂತ ಹೆಚ್ಚಾಗಿ ಎಷ್ಟು ಸಾಧ್ಯನೋ ಅಷ್ಟು ಶುದ್ಧ ನೀರನ್ನು ಕುಡಿಯೋದು ಪ್ರಯಾಣಕ್ಕೂ ಮೊದಲು, ಪ್ರಯಾಣಿಸುವಾಗ ಮತ್ತು ಪ್ರಯಾಣ ಮುಗಿದ ಕೊನೆ ಪಕ್ಷ 24 ಗಂಟೆಗಳವರೆಗೆ ಆಲ್ಕೋಹಾಲ್, ಕಾಫಿಗಳಂತಹ ಮಾದಕ ದ್ರವ್ಯ ಮತ್ತು ಉತ್ತೇಜಕಗಳನ್ನು ಬಳಸದೇ ಇರುವುದು ಉತ್ತಮ. 3 ಹೆಚ್ಚು ಗಂಟೆಗಳವರೆಗೆ ಹೊಟ್ಟೆಯಲ್ಲಿರಬಹುದಾದ ಆಹಾರ ಪದಾರ್ಥಗಳನ್ನು ಕೂಡ ಬಳಸದೇ ಇರುವುದು ಒಳ್ಳೆಯದು. ಉದಾಹರಣೆಗೆ ಮಾಂಸ, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಅಂಶದ ಸಂಕೀರ್ಣ ಮಿಶ್ರಣ ಮತ್ತು ಕರಿದ ಪದಾರ್ಥಗಳು. ಬೆನ್ನು ಹುರಿ ನರವಾಹಕವಾಗಿದ್ದು ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಇದನ್ನ ಒತ್ತಡರಹಿತವಾಗಿ ಮತ್ತು ಸಕ್ರಿಯವಾಗಿಡೋದು ಅತ್ಯಂತ ಮುಖ್ಯ. ದೀರ್ಘ ಅವಧಿಯವರೆಗೆ ದೇಹ ಅಹಿತಕರ ಭಂಗಿಯಲ್ಲಿರೋದ್ರಿಂದ ಪ್ರಯಾಣದ ಸಮಯದಲ್ಲಿ ಬೆನ್ನುಹುರಿಗೆ ಅತ್ಯಂತ ಒತ್ತಡ ಉಂಟಾಗುತ್ತೆ. ಯೋಗ ವ್ಯವಸ್ಥೆಯಲ್ಲಿ ಬೆನ್ನುಹುರಿಯನ್ನ ಕರೆಯೋದು ಮೇರುದಂಡ ಅಂತ, ನಿಮ್ಮ ವಿಶ್ವದ ಅಕ್ಷ ಅಂತ. ಮನುಷ್ಯರ ಎಲ್ಲಾ ಅನುಭವಗಳು ಉಂಟಾಗೋದು, ಸಂವಹನವಾಗೋದು ಮೂಲಭೂತವಾಗಿ ಬೆನ್ನುಹುರಿಯ ಮೂಲಕ ಆಗಿರೋದ್ರಿಂದ ಇದು ಸಾಮಾನ್ಯ ಅನುಭವ. ಬಹುತೇಕ ಜನರಿಗೆ ಒತ್ತಡದಲ್ಲಿದ್ದಾಗ ಬಿಗಿತನ ಉಂಟಾಗುತ್ತೆ. ಬೆನ್ನುಹುರಿಯ ಮೇಲ್ಭಾಗ ಅಥವಾ ಕುತ್ತಿಗೆಯಲ್ಲಿ ಮತ್ತು ಬೆನ್ನುಹುರಿಯ ಕೆಳಭಾಗ ಅಥವಾ ಸೊಂಟದ ಭಾಗದಲ್ಲಿ. ಬೆನ್ನುಹುರಿಯ ಈ ಎರಡು ಅಂಶಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದರಿಂದ ಬೆನ್ನುಹುರಿಯ ಬಿಗಿತನದ ರೂಪದಲ್ಲಿ ಕಾಣಿಸಿಕೊಳ್ಳುವ ಒತ್ತಡ ಕಡಿಮೆಯಾಗುತ್ತೆ. ಇಲ್ಲವಾದಲ್ಲಿ ನಂತರ ಬೆನ್ನುಹುರಿಯ ಗಂಭೀರ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಅಂತಾರಾಷ್ಟ್ರೀಯ ಪ್ರಯಾಣಗಳಲ್ಲಾಗುವ ಒತ್ತಡದ ಬಹುದೊಡ್ಡ ಅಂಶ ಅಂದರೆ ಜೆಟ್ ಲ್ಯಾಗ್ ಅಥವಾ ಅಲ್ಲಿನ ಕಾಲವಲಯದ ಬಗ್ಗೆ ದೈಹಿಕ ಮತ್ತು ಶಕ್ತಿಯ ವ್ಯವಸ್ಥೆಗಳಲ್ಲಾಗುವ ಗೊಂದಲ. ನಿಮ್ಮ ಜೈವಿಕ ಗಡಿಯಾರದಲ್ಲಿ ಆಗುವ ಈ ಗೊಂದಲವನ್ನು ಸ್ಥಿರಗೊಳಿಸಬಹುದು ಬೆನ್ನುಹುರಿನ ಬೆಳಕಿಗೆ ಒಡ್ಡಿಕೊಳ್ಳುವ ಮೂಲಕ, ನೇರವಾಗಿ ಅಥವಾ ತೆಳುಬಟ್ಟೆ ಧರಿಸುವ ಮೂಲಕ. ಕನಿಷ್ಠ 20 ದಿನಕ್ಕೆ 2-3 ಬಾರಿ ಇದನ್ನ ಉಪಯೋಗದ ಇತರ ಸಾಧನಗಳೊಂದಿಗೆ ಮಾಡಿದರೆ ಜೆಟ್ ಲ್ಯಾಗ್ ಅನ್ನು ದೊಡ್ಡ ಮಟ್ಟಿಗೆ ಕಡಿಮೆ ಮಾಡಬಹುದು.